2018 ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನು ನಡೆಸ್ತಾ ಇದೆ. ಇವತ್ತು ರಾಯಚೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಮನವರಿಕೆ ಮಾಡುವ ಸಲುವಾಗಿ ಸಾಧನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 4 ವರ್ಷ 7 ತಿಂಗಳು ಪೂರೈಸಿದೆ. ಬಹುಶಃ ದೇವರಾಜ್ ಅರಸರ ನಂತರ 5 ವರ್ಷ ಪೂರ್ಣಗೊಳಿಸಿದ ಸಿಎಂ ನಾನೇ ಅಂತ ಆತ್ಮವಿಶ್ವಾಸದಲ್ಲಿ ನುಡಿದ್ರು. ಇನ್ನು ವಿರೋಧ ಪಕ್ಷಗಳು ನಮಗೆ ತೊಡರುಗಾಲು ಹಾಕೋಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ನಾವು ನುಡಿದಂತೆ ನಡೆದಿದ್ದೇವೆ ಅಂದರು. ಇನ್ನು ಮುಂದಿನ ಮೇ 18ಕ್ಕೆ ನಮ್ಮ ಸರ್ಕಾರ 5 ವರ್ಷ ಪೂರೈಸುತ್ತೆ. ಈ ನಮ್ಮ ಆಡಳಿತದ ವಿಚಾರದಲ್ಲಿ ನನಗೆ ಸಂತೃಪ್ತಿ ಇದೆ ಎಂದರು. ಇವತ್ತು ಎಸ್ಸಿಪಿ ಟಿಎಸ್ಪಿ ಹಣ ನಾವು ಅಭಿವೃದ್ಧಿಗೆ ಖರ್ಚು ಮಾಡತಕ್ಕಂತ ಒಟ್ಟು ಮೊತ್ತದಲ್ಲಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು ಅಂತೇಳಿ ಕಾನೂನು ಮಾಡಿ ಪ್ರತಿ ವರ್ಷ ಲ್ಯಾಪ್ಸ್ ಆಗದ ರೀತಿಯಲ್ಲಿ ಕಡ್ಡಾಯವಾಗಿ ಖರ್ಚು ಮಾಡಬೇಕು ಅಂತ ಕಾನೂನು ಮಾಡಿರ್ತಕ್ಕಂಥವರು ಅದು ನಮ್ಮ ಸರ್ಕಾರವೇ ಹೊರತು ಬಿಜೆಪಿ ಸರ್ಕಾರ ಅಲ್ಲ. ಈ ಕಾನೂನು ಮಾಡಿದ್ದೀವಿ, ಕಾನೂನು ಮಾಡಕ್ಕೂ ಮುಂಚಿತವಾಗಿ ಎಸ್ಸಿಪಿ ಟಿಎಸ್ಪಿನಲ್ಲಿ ಒಟ್ಟು 5 ವರ್ಷದಲ್ಲಿ ಖರ್ಚಾಗಿದ್ದಂತ ಹಣ 21,000 ಕೋಟಿ. ನಾವು ಕಾನೂನು ಮಾಡಿದ ಮೇಲೆ ಎಸ್ಸಿಪಿ ಟಿಎಸ್ಪಿನಲ್ಲಿ ಖರ್ಚಾಗ್ತಕ್ಕಂಥ ಹಣ 86,000 ಕೋಟಿ. ಎಷ್ಟು ಪಟ್ಟು ಜಾಸ್ತಿ? 4 ಪಟ್ಟು. ತಿಂಡಿ ತಿನ್ನಕ್ ಹೋದಿರೋ ಏನು ಮಾಡಿದೇನೆ? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿ ಕೊಡಬೇಕು ಅಂತೇಳಿ ಇಡೀ ದೇಶದಲ್ಲಿ ಕಾನೂನು ಯಾವ್ದಾದ್ರು ಸರ್ಕಾರ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ತಿಳಿಸಲಿಕ್ಕೆ ಬಯಸ್ತಾ ಇದೆ. ಎಲ್ಲೂ ಮಾಡಿಲ್ಲ. ಈಗ ಲಂಬಾಣಿ ತಾಂಡಗಳೆಲ್ಲ ಇದಾವೆ, ನಿಮ್ಮಲ್ಲೂ ಕೂಡ ಇದಾವಲ್ಲ, ಲಂಬಾಣಿ ತಾಂಡ ಇದಾವೆ, ಕುರುಬರಟ್ಟಿಗಳು, ಗೊಲ್ರಟ್ಟಿಗಳು, ನಾಯಕರಟ್ಟಿಗಳು, ಹಾಡಿಗಳು ಇವೆಲ್ಲ ಇದಾವೆ. ಇದರಲ್ಲಿ ಎಷ್ಟೋ ವರ್ಷದಿಂದ ಅವರಿಗೆ ಹಕ್ಕುಗಳಿಲ್ಲ, ಮನೆ ವಾಸ ಮಾಡ್ತಕ್ಕಂಥವರಿಗೆ. ಹೇಗೆ ದೇವರಾಜ ಅರಸರವರ ಕಾಲದಲ್ಲಿ ಉಳುವವನೇ ಭೂಮಿ ಒಡೆಯ ಅಂತ ಕಾನೂನು ಮಾಡಿದರು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನಲ್ಲಿ ತಿದ್ದುಪಡಿ ತಂದರು. ಅದೇ ರೀತಿ ಈ ವರ್ಗದ ಲಂಬಾಣಿಗಳು, ನಾಯಕರು, ಗೊಲ್ಲರು, ಕುರುಬರು ಇವರೆಲ್ಲರೂ ವಾಸ ಮಾಡ್ತಾ ಇದ್ದಂತ ಮನೆಗಳಿಗೆ ಯಾರ್ಯಾರು ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ರು ಆ ಮನೆಗೆ ಅವನೇ ಒಡೆಯ ಅಂತೇಳಿ ಆ ಕಾನೂನು ಮಾಡ್ತಕ್ಕಂಥದ್ದನ್ನು ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ. ನಾವು ಮಾಡಿದೀವಿ, ಐತಿಹಾಸಿಕವಾದಂತಹ ಕಾನೂನನ್ನ ಮಾಡಿದ್ದೀವಿ. ಇದನ್ನ ಏನೋ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಅಲ್ಲ, ಅದು ಕಾನೂನು ಮಾಡಿದೀವಿ. ಕಾನೂನು 94C, 94CC, 94C, 94CC. ನಿಮ್ಮ ತಾಲೂಕಿನಲ್ಲೂ ಕೂಡ ಅನೇಕ ಜನರಿಗೆ ಸಿಕ್ಕಿದೆ, ಮಾನವಿನಲ್ಲೂ ಕೂಡ ಸಿಕ್ಕಿದೆ. ಇವ್ರು ಮಾಡಿದ್ರೆ ಹಿಂದೆ ಅಕ್ರಮವಾಗಿ ಮನೆ ಕಟ್ಕೊಂಡು ಯಾರು ವಾಸ ಮಾಡ್ತಿದ್ರು ಅವ್ರನ್ನ ಸಕ್ರಮಗೊಳಿಸ್ತಕ್ಕಂಥದ್ದು ಮಾಡಿದ್ರ. ಇವತ್ತು ಮಾತೃಪೂರ್ಣ ಅಂತಕ್ಕಂಥ ಕಾರ್ಯಕ್ರಮ ತಂದಿದ್ದೀವಿ. ಸುಮಾರು 9.5 ಲಕ್ಷ ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರು ಇವರಿಗೆ ಪೌಷ್ಟಿಕವಾದಂತ ಬಿಸಿ ಊಟ ಕೊಡತಕ್ಕಂತ ಕಾರ್ಯಕ್ರಮ ಜಾರಿಗೆ ತಂದಿದ್ದೀವಿ. ಪೌಷ್ಟಿಕವಾದಂತ ಬಿಸಿ ಊಟ, ಬಿಸಿ ಊಟ ಅಂದ್ರೆ ನಾಡಿನಲ್ಲಿ ಅನ್ನ ಸಾಂಬಾರ್ ಅಲ್ಲ, ಅನ್ನ ಸಾಂಬಾರ್ ಜೊತೆಗೆ ಮೊಟ್ಟೆ, ಮೊಳಕೆ ಕಾಳುಗಳು, ಮೊಸರು, ಹಾಲು, ಬಾಳೆಹಣ್ಣು, ಚಿಕ್ಕಿ ಕೊಟ್ಟಿದ್ರೆ ಇವರು. ಚಿಕ್ಕಿ ಅಂದ್ರೆ ಗೊತ್ತಾ? ಕಡಲೆ ಮಿಠಾಯಿ. ಇಷ್ಟು ಕೊಡ್ತಾ ಇದ್ದೀವಿ ಸುಮಾರು 9.5 ಲಕ್ಷ ಮಹಿಳೆಯರಿಗೆ. ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವರು ಬಿಜೆಪಿಯವರು ಏನೋ ಮಾಡಿದರೆ ಈಗ ಅವ್ರು ಏನಪ್ಪ ಅಂತಂದ್ರೆ ಬಿಜೆಪಿಯವರು ಇವೆಲ್ಲ ಬಡವರ ಕಾರ್ಯಕ್ರಮಗಳಿಗೆ ಅವ್ರಿಗೆ ನಂಬಿಕೆ ಇಲ್ಲ, ಅವರು ಬಡವರ ವಿರೋಧಿಗಳು.
ರೈತರ ವಿರೋಧಿಗಳು, ದಲಿತರ ವಿರೋಧಿಗಳು, ಅವರು ಅಲ್ಪಸಂಖ್ಯಾತರ ವಿರೋಧಿಗಳು. ಈ ನರೇಂದ್ರ ಮೋದಿಯವರು 2014ರಲ್ಲಿ ಉಪವಾಸ ಮಾಡಿದ ಅನೇಕ ಭರವಸೆಗಳನ್ನು ಕೊಟ್ಟರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆಯ್ತಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಮುಸಲ್ಮಾನ್ರೆ ಕ್ರಿಶ್ಚಿಯನ್ರೆ ನೀವು ಹೊರಗಡೆ ಇರಿ, ಆದರೂ ನಮ್ದು ಸಬ್ಕಾ ಸಾಥ್. ಇವತ್ತೇನಾದರೂ ಎಲ್ಲಾ ಜಾತಿ ಎಲ್ಲಾ ಧರ್ಮದವರನ್ನ, ಬಡವರನ್ನ, ದಲಿತರನ್ನ, ಹಿಂದುಳಿದವರನ್ನ, ಮಹಿಳೆಯರನ್ನ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂತ ಶಕ್ತಿ ಇರ್ತಕ್ಕಂಥದ್ದು, ಸಿದ್ಧಾಂತ ಇರ್ತಕ್ಕಂಥದ್ದು, ಕಾರ್ಯಕ್ರಮ ಇರ್ತಕ್ಕಂಥದ್ದು ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಹೊರತು ಬೇರೆ ಯಾವುದೇ ಪಕ್ಷ ಅಲ್ಲ. ಅದರಿಂದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನಾವು ಹೇಳಬೇಕು ಹೊರತು ಬಿಜೆಪಿ ಅವರಲ್ಲ. ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ಅಚ್ಛೇದಿನ ಆಯೋಗ ಅಚ್ಛೇದಿನ ಆಯೋಗ. ಎಷ್ಟು ದಿನದಲ್ಲಿ? 100 ದಿನದಲ್ಲಿ ಅಚ್ಛೇದಿನ ಆಯೋಗ. ಯಾರಿಗೆ ಬಂತಪ್ಪ ಅಚ್ಛೇದಿನ್ನು? ನಿಮ್ಗೆ ಯಾರಿಗಾರ ಬಂದಿದೆಯಾ? ನಿಮಗೆ ಬಂದಿದೆಯಾ ತಾಯಿಂದ್ರೆ? ಯಾರಿಗೂ ಇಲ್ಲ. ಅಚ್ಛೇದಿನ ಯಾರು ಬಂತು ಅಂತಂದ್ರೆ, ಯಾರು ಮೆರವಣಿಗೆ ಮಾಡ್ಕೊ ಹೋಯ್ತಾವ್ರ ಊರಿಗೆ. ಅಚ್ಛೇದಿನ ಯಾರು ಬಂತು ಅಂತಂದ್ರೆ, ಅದಾನಿ ಅಂಬಾನಿ ಅವ್ರು ಯಾರೋ ಸ್ವಾಮೀಜಿ ಇದಾರಲ್ಲ, ರಾಮದೇವ್ ಶ್ಯಾಮಗ ಎಂತ ಜೈ ಶ್ಯಾಮ್. ಪಾಪ ಬಡವರಿಗೆ ಯಾರಿಗೂ ಬರಲಿಲ್ಲ. ಗ್ಯಾಸ್ ಜಾಸ್ತಿ ಆಯ್ತು, ಎಷ್ಟು ಸಾರಿ ಬೆಲೆ ಆಯ್ತು, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯ್ತು, ಸಾಮಾನ್ಯ ಜನ ಬಳಸ್ತಕ್ಕಂಥ ಪದಾರ್ಥಗಳ ಬೆಲೆ ಜಾಸ್ತಿ ಆಯ್ತು. ಇವ್ರು ಯಾರಿಗೂ ಅಚ್ಛೇದಿನ ಬರಲಿಲ್ಲ. ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ, ಫಿಶ್ ಬ್ಯಾಂಕ್ನಲ್ಲಿರ್ತಕ್ಕಂಥ ಕಪ್ಪು ಹಣ ಅದನ್ನು ತಂದು ಎಲ್ಲರ ಅಕೌಂಟಿಗೆ 15 ಲಕ್ಷ ರೂಪಾಯಿಗಳನ್ನ ಜಮಾ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು. 3.5 ವರ್ಷ ಆಯ್ತು, 15 ಪೈಸೆನಾದ್ರೂ ಇಟ್ಟರೆ ಹೇಳಿ ನೋಡೋಣ. ಮತ್ತೆ ಏನ್ ಮಾಡಿದ್ರು ಯಾಕಪ್ಪ ಅವ್ರಿಗೆ? ಪ್ರತಿ ವರ್ಷ 2 ಕೋಟಿ ಹುದ್ದೆಗಳನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಈ ನಾಡಿನ ಯುವಕ, ಈ ದೇಶದ ಯುವಕ ಯುವತಿಯರಿಗೆ, ನಿರುದ್ಯೋಗಿಗಳಿಗೆ 2 ಕೋಟಿ, 3.5 ವರ್ಷದಲ್ಲಿ 7 ಕೋಟಿ ಮಾಡಬೇಕಾಗಿತ್ತಲ್ಲ, 7 ಲಕ್ಷನೂ ಮಾಡಲಿಲ್ಲ, 7 ಲಕ್ಷನೂ ಮಾಡಲಿಲ್ಲ ಪುಣ್ಯಾತ್ಮ. ಮತ್ತೆ ಏನ್ ಮಾಡಿದ್ರು? ಮೋದಿಯವರು ಏನು ಮಾಡಲಿಲ್ಲ, ಇವರು ಅಧಿಕಾರದಲ್ಲಿದ್ದಾಗ ಏನು ಮಾಡಲಿಲ್ಲ. ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ನಾವು ಹೇಳಿದ್ದು 2014ರಿಂದ 2019ರವರೆಗೆ ನಾವು ಕೈಗಾರಿಕಾ ನೀತಿ ಮಾಡಿದ್ದು. ಆ ಕೈಗಾರಿಕಾ ನೀತಿನಲ್ಲಿ ನಾವು ಹೇಳಿದ್ದು 5 ವರ್ಷದಲ್ಲಿ 15 ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತೇಳಿ. ಕರ್ನಾಟಕದಲ್ಲಿ ಈಗಾಗಲೇ 14